ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಕ್ಯಾರೆಟ್ ಹಲ್ವಾ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ, ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬಾಯಿಲಿಟ್ಟರೆ ಕರ್ಗೋಗ್ಬೇಕು. ಆ ರೀತಿಯಾಗಿರುತ್ತೆ ಹಲ್ವಾ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ. ಅದೇ ಮದುವೆ ಮನೆಗಳಲ್ಲಾಗಿರ್ಬೋದು, ಇಲ್ಲ ಹೋಟೆಲ್ಗಳಲ್ಲಿ ನಾವು ಹಲ್ವಾ ತಿಂದರೆ ಬಾಯಿಲಿಟ್ಟರೆ ಕರ್ಗೋಗುತ್ತಲ್ವಾ, ಅದೇ ರೀತಿ ನಾವು ಮನೆಯಲ್ಲೂ ಕೂಡ ಟ್ರೈ ಮಾಡ್ಬೋದು. ಸೊ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ, ತುಂಬ ಕಡಿಮೆ ಸಮಯದಲ್ಲಿ ನಾವು ಕ್ಯಾರೆಟ್ ಹಲ್ವಾನ ರೆಡಿ ಮಾಡ್ಬೋದು. ಬನ್ನಿ, ಇದಕ್ಕೆ ಏನೆಲ್ಲ ಹಾಕಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ಯಾರೆಟ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ನಾನು ಒಂದು 4-5 ಕ್ಯಾರೆಟ್ನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿನಲ್ಲಿ ಮಾಡಬಹುದು. ನಾನು 4-5 ಕ್ಯಾರೆಟ್ನ ತುರಿದು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಸೊ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಓಕೆ, ಇವಾಗ ನಾನು ಒಂದು ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿಗೆ ನಾನು 3-4 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ಕೆಲವೊಬ್ಬರಿಗೆ ತುಪ್ಪ ಫ್ಲೇವರ್ ಅಂದರೆ ಜಾಸ್ತಿ ಆಗೋದಿಲ್ಲ. ಸೊ ನಾವು ತುಪ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕ್ಯಾರೆಟ್ ಹಲ್ವ ಚೆನ್ನಾಗಿರುತ್ತೆ. ಬಟ್ ಕೆಲವೊಬ್ಬರಿಗೆ ತುಪ್ಪ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ನೀವು ನೋಡಿಕೊಂಡು ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನೊಂದು 2-3 ಸ್ಪೂನ್ ತುಪ್ಪನ ಹಾಕ್ಕೊಂಡೆ, ನಂದಿನಿ ತುಪ್ಪ. ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ತುಪ್ಪದಲ್ಲೇ ಕಡ್ಕೊಂಡು ಎತ್ತಿಟ್ಕೊಳ್ತೀನಿ ಸಪ್ರೇಟಾಗಿ. ಸೊ ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬೇಡಿ, ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಬೇಗನೆ ಗೋಡಂಬಿ ದ್ರಾಕ್ಷಿ ಶೀದೋಗ್ಬಿಡುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಕ್ಯಾರೆಟ್ ಹಲ್ವಾ ಅಂತ ಅಂದರೆ ಕ್ಯಾರೆಟ್ನ ಹಾಕ್ಬಿಡ್ತಾರೆ, ಅದಕ್ಕೆ ಹಾಲು ಸಕ್ಕರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡೋದ್ರಿಂದ ಅಂಥ ಟೇಸ್ಟ್ ಏನಿರಲ್ಲ, ಅದೊಂಥರ ಹಲ್ವಾ ಥರನೂ ನಮಗೆ ಅನಿಸೋದಿಲ್ಲ. ಹಾಗಾಗಿ ಹಲ್ವಾ ಅಂತ ಅಂದರೆ ಅದಕ್ಕೊಂದು ಮೆಥಡ್ ಅನ್ನೋದಿರುತ್ತೆ. ಆ ಪ್ರೊಸೆಸ್ನಲ್ಲಿ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಕ್ಯಾರೆಟ್ ಹಲ್ವಾ ಅನ್ನೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಮತ್ತೆ ಮತ್ತೆ ಮಾಡಿಕೊಂಡು ತಿಂತಾನೆ ಇರ್ತೀರಾ. ಓಕೆ, ಇವಾಗ ನೋಡ್ತಾ ಇರ್ಬೋದು, ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ನಾನು ತುಪ್ಪದಲ್ಲಿ ಕಡ್ದು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಈಗ ಅದೇ ಬಾಂಡಿಗೆ ಮತ್ತೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ನಾನು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಕೂಡ ಇವಾಗ ಹಾಕಿ ತುಪ್ಪದಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಕ್ಯಾರೆಟ್ನಲ್ಲಿರುವಂತಹ ಹಸಿವಾಸನೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೊರಗೋದಾಗ ಇನ್ನೂ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಒಟ್ಟಿಗೆ ಹಾಕೋದ್ರಿಂದ ಅಂಥ ಟೇಸ್ಟ್ ಕೊಡೋದಿಲ್ಲ, ಹಸಿ ಹಸಿ ಹಾಗೆ ನಮಗೆ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗಬೇಕು, ಮತ್ತು ಚೆನ್ನಾಗಿ ತುಪ್ಪದಲ್ಲಿ ನಾವು ಈ ರೀತಿ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡ್ತಾ ಇರ್ಬೋದು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ನೋಡ್ತಾ ಇರ್ಬೋದು, ನೀವು ವಿಡಿಯೋದಲ್ಲಿ ನೋಡ್ತಿದ್ದಾಗಲೇ ಗೊತ್ತಾಗ್ತಾ ಇರುತ್ತೆ, ಸ್ವಲ್ಪ ಜಾಸ್ತಿ ನಾವು ಕೈ ಹಾಡ್ತಾನೆ ಇರಬೇಕು. ಕೈ ಬಿಡೋಂಗಿಲ್ಲ, ಕೆಳಗಡೆ ಚೀದೋಗಂಗಾಗುತ್ತೆ, ಹಾಗಾಗಿ ಆದಷ್ಟು ಕೈ ಹಾಡ್ತಾನೆ ಇರಬೇಕು. ಸ್ವಲ್ಪ ಸ್ಲೋ ಮಾಡಿಕೊಂಡೇ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ತಾ ಬರಬೇಕು. ಈಗ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಸ್ವಲ್ಪ ಹಸಿವಾಸನೆ ಏನಿದೆ ಅದೆಲ್ಲ ಹೋಗಿದೆ. ಇವಾಗ ನೆಕ್ಸ್ಟು ನೀವು ಏನು ಮಾಡಬೇಕು ಗೊತ್ತಾ, ಇದಕ್ಕೆ ನಾನು 1/2 ಲೀಟ್ರ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಲು ಹಾಕೋದು, ಬಟ್ ಇದಕ್ಕೆ 1/2 ಲೀಟ್ರ್ ಬೇಕೇ ಬೇಕು, ಹಾಗಾಗಿ ನಾನು 1/2 ಲೀಟ್ರ್ ಹಾಕೊಳ್ತಾ ಇದ್ದೀನಿ. ನೀವು ಹಾಲು ಸ್ವಲ್ಪ ತುಪ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ನೀರು ಕೂಡ ಹಾಕೋಂಗಿಲ್ಲ, ನೀರು ಹಾಕ್ಬಿಟ್ರೆ ಅದರ ಟೇಸ್ಟು ಇರೋದಿಲ್ಲ. ಹಾಗಾಗಿ 1/2 ಲೀಟ್ರು ಬೇಕಾದ್ರೆ ನೀವು 1/2 ಲೀಟ್ರೇ ಹಾಕಿ ಮಾಡಿ, ನೀರು ಒಂದು ಸ್ವಲ್ಪನೂ ಕೂಡ ಸೇರಿಸೋಕ್ಕೆ ಹೋಗಬೇಡಿ. ನಿಮಗೆ ತುಂಬ ಚೆನ್ನಾಗಿರಬೇಕು, ತುಂಬ ಟೇಸ್ಟಿಯಾಗಿರಬೇಕು ಅಂತ ಅಂದರೆ ಸೊ ಕ್ವಾಂಟಿಟಿ ಕಡಿಮೆ ಆದರೂ ಪರವಾಗಿಲ್ಲ, ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಅಂತ ಅಂದರೆ ಈ ರೀತಿ ಮಾಡಬೇಕು. ನೀವು ಹಾಲಿಗೆ ಸ್ವಲ್ಪನೂ ಕೂಡ ನೀರು ಹಾಕೋಂಗಿಲ್ಲ, 1/2 ಲೀಟ್ರು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಏನು ಹಾಕಿದ್ದೀವಿ ಅದೆಲ್ಲ ಕಮ್ಮಿ ಆಗ್ತಾ ಹೋಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ ಕೈ ಹಾಡ್ತಾ ಇರಿ, ಸ್ವಲ್ಪ ಫುಲ್ ಅದು ಏನು ಹಾಲು ಹಾಕಿರ್ತೀವಿ ನೋಡಿ ಅದೆಲ್ಲ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಓಕೆ, ಇವಾಗ ನೋಡ್ತಾ ಇರ್ಬೋದು ಹಾಲು ಕೂಡ ಕಡಿಮೆ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ನಾವು ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ.
ಸೊ ನಾವು ಮುಂಚೆನೇ ಸಕ್ಕರೆನ ಹಾಕಕ್ಕೆ ಹೋಗಬಾರ್ದು. ಇನ್ನೇನು ನಾವು ಹಾಲು ಏನು ಹಾಕಿರ್ತೀವಿ ನೋಡಿ, ಅರ್ಧ ಲೀಟ್ರ್ ಹಾಲು ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗೆ ಕುದ್ದಿ ಕಡಿಮೆ ಆಗಬೇಕು. ಆವಾಗೇನೆ ಒಂದು ಪರ್ಫೆಕ್ಟಾಗಿ ಹಲ್ವಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ನೀವು ನೋಡಿಕೊಂಡು ಹಾಕೋಬೋದು, ಯಾಕೆಂತ ಅಂದರೆ ಕ್ಯಾರೆಟು ಕೂಡ ಸ್ವೀಟ್ ಆಗಿರೋದ್ರಿಂದ ನಾವು ಸಕ್ಕರೆನ ಕಡಿಮೆ ಹಾಕಬೇಕಾಗತ್ತೆ. ಸಕ್ಕರೆನೂ ಕೂಡ ನಾವು ಜಾಸ್ತಿ ಹಾಕಿಬಿಟ್ರೆ ಒಂಥರ ಚೆನ್ನಾಗಿರಲ್ಲ, ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ಕೂಡ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಚಲೋ ಪರ್ಫೆಕ್ಟಾಗಿರಬೇಕು, ಸ್ವೀಟ್ ಕರೆಕ್ಟಾಗಿರಬೇಕು, ತಿನ್ನೋ ಥರ ಇರಬೇಕು ಅಂತ ಅಂದರೆ ನೀವು ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಳಿ. ಕೆಲವೊಬ್ಬರಿಗೆ ತುಪ್ಪನೂ ಕೂಡ ಜಾಸ್ತಿ ಇಷ್ಟಪಡಲ್ಲ. ಸೊ ನೀವು ತುಪ್ಪ ಬೇಕು ಅಂತ ಅಂದರೆ ಇವಾಗ ಒಂದು 2 ಸ್ಪೂನ್ ತುಪ್ಪನ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನೀವು ತುಪ್ಪದಲ್ಲಿ ಕಡ್ದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಏನಪ್ಪ ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾಗೆ ಕುಕ್ ಮಾಡಿ ಗ್ಯಾಸ್ನ ಆಫ್ ಮಾಡಿದ್ರೆ ಸೊ ಪರ್ಫೆಕ್ಟ್ ಆದಂತಹ ಕ್ಯಾರೆಟ್ ಹಲ್ವಾ ರೆಸಿಪಿ ರೆಡಿ ಆಗುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಹಾಗೆ ಆಗುತ್ತೆ. ಸೊ ಮತ್ತೆ ಮತ್ತೆ ಇದೇ ರೀತಿ ನೀವು ಟ್ರೈ ಮಾಡೇ ಮಾಡ್ತೀರಾ. ನಿಮ್ಮ ಮನೆಯಲ್ಲಿರೋರು ಕೂಡ ಈ ರೀತಿ ನೀವು ಮನೆಯಲ್ಲಿ ಮಾಡಿಕೊಡಿ, ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಹೇಳ್ತಾರೆ. ಮತ್ತೆ ಮತ್ತೆ ಮಾಡು ಅಂತ ಹೇಳಿ ಹೇಳಿ ಮಾಡಿಸ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಈಗ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂಥ ಹೊಸ ಹುಡಿ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ, ಹಾಕೂಡ ಎಲ್ಲ ವಿಡಿಯೋಸು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ತೆ.